ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಂಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಅರಣ್ಯ ಇಲಾಖೆ ಅಥವಾ ಒಂದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರೀಸೆಂಟ್ ಆಗಿ ಏನು ಸುಮಾರು 310 ಒಂದು ಹುದ್ದೆಗಳನ್ನ ಏನು ರಿಲೀಸ್ ಅನ್ನ ಮಾಡಿದ್ದಾರೆ. ಕೇವಲ SLC ಆ ಒಂದು ಕ್ವಾಲಿಫಿಕೇಶನ್ ಇಟ್ಕೊಂಡು ಯಾವುದೇ ರೀತಿಯಂತ ಒಂದು ಎಕ್ಸಾಮಿನೇಷನ್ ಇಲ್ದಿರ ನಿಮ್ಮ ಒಂದು ಫಿಸಿಕಲ್ ನ ಒಂದು ಆಧಾರದ ಮೇಲೆ ಏನು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಒಂದು SLC ನಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ರೆ ಈ ಬಾರಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಕಂಪ್ಲೀಟ್ ಆಗಿ ಪ್ರತಿ ಒಂದು ಕ್ಯಾಟಗರಿ ವೈಸ್ ನಾನು ಇಲ್ಲಿ ಒಂದು ಕಟ್ ಆಫ್ ಬಗ್ಗೆ ನಾನು ಮಾತಾಡ್ತೀನಿ. ಯಾವ ಯಾವ ಒಂದು ವಿಭಾಗಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ಹೋಗ್ಬೋದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ A to Z ನಿಮ್ಮ ಒಂದು ಕಟ್ ಆಫ್ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ. ಸೊ ಬನ್ನಿ ವಿಡಿಯೋ ಮುಂದುವರ್ಸೋಣ. ಸ್ನೇಹಿತರ, ಮುಂದುವರ್ಸೋ ಮುಂಚೆ ತಾವೇನಾದರೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಇಂತಹ ಒಂದು ಇನ್ಫಾರ್ಮೇಶನ್ ನ ತಾವು ಪಡಿತಾ ಇದ್ರೆ ಅಥವಾ ಮುಂದೇನು ತಾವು ಪಡಿಬೇಕು ಅಂದ್ರೆ ಗೊತ್ತಲ್ಲ, ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ನೋಡಬಹುದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಒಂದು ಕರ್ನಾಟಕ ಅರಣ್ಯ ಇಲಾಖೆ ಒಂದು ವಾಚರ್ ಮೇಲೆ ರಿಲೀಸ್ ಮಾಡಿರುವಂತಹ ಒಂದು ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ಮಾತಾಡಕ್ ಹೋದ್ರೆ 310 ಒಂದು ಪೋಸ್ಟ್ ಗಳು. ನಿಮ್ಮ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋ ಮುಂಚೆ ಕೆಲವೊಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಗೊಳ್ಳಿ, ನಂತರ ಕಟ್ ಆಫ್ ಬಗ್ಗೆ ನಾನು ಇನ್ಫಾರ್ಮೇಶನ್ ನ ಇಲ್ಲಿ ನಾನು ಕೊಡ್ತೀನಿ. ಮಿನಿಮಮ್ ಆಗಿ ಕ್ವಾಲಿಫಿಕೇಶನ್ ಎಷ್ಟು ಕೇಳಿದ್ದಾರೆ, ಕೇವಲ ಇಲ್ಲಿ SLC ಅಥವಾ ಒಂದು 10th ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬೇಕು ಅಂತ ನಿಮ್ಮ ಒಂದು ಕ್ವಾಲಿಫಿಕೇಶನ್ ನ ಇಲ್ಲಿ ಹೊರಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಂಡಿರ್ತಾರೆ. ಏನಂದ್ರೆ, ಬ್ರದರ್ ಈ ಬಾರಿ ಇದಕ್ಕೆ ಎಕ್ಸಾಮಿನೇಷನ್ಸ್ ಇರುತ್ತಾ ಇರಲ್ಲ ಅಂದ್ರೆ, ನಾನು ಆಲ್ರೆಡಿ ಬಹಳಷ್ಟು ಬಾರಿ ಇದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ನ ಕೊಟ್ಟಿದ್ದೀನಿ. ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯಂತ ಒಂದು ಪರೀಕ್ಷೆಗಳು ಇರುವುದಿಲ್ಲ. ಓನ್ಲಿ ನಿಮ್ಮ ಒಂದು SLC ಆ ಒಂದು ಬೇಸ್ಡ್ ಮೇಲೆ, ಅಂದ್ರೆ ಒಂದು ಮೆರಿಟ್ ಲಿಸ್ಟ್ ನ ಒಂದು ಆಧಾರದ ಮೇಲೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂದ್ರೆ ಒಂದು September 27 ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ಒಂದು ಡೇಟ್ ಅನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಈ ತಿಂಗಳು 26 ತಾರೀಕು ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಸ್ನೇಹಿತರೆ, ಆಲ್ರೆಡಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ಹುದ್ದೆಗಳಿಗೆ ಒಂದು ಫಿಸಿಕಲ್ ಯಾವ ರೀತಿ ಇರುತ್ತೆ ಏನು ಎಂಬುದು ಸಂಪೂರ್ಣವಾಗಿರುವಂತಹ ಒಂದು ಆಲ್ರೆಡಿ ವಿಡಿಯೋ ನಾನು ಮಾಡಿದ್ದೀನಿ. ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋನ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ತಾವು ಆ ಒಂದು ವಿಡಿಯೋದಲ್ಲಿ ತಾವು ತಗೋಬಹುದು. ಇಲ್ಲಿ ಪೇಮೆಂಟ್ ಮೆಥಡ್ ಬಗ್ಗೆ ಮಾತಾಡಕ್ ಹೋದ್ರೆ, ಏನು ಸುಮಾರು 100 ರೂಪಾಯಿ 200 ರೂಪಾಯಿ ಅಂತ ಒಂದು ಪೇಮೆಂಟ್ ಮೆಥಡ್ ಅನ್ನ ಏನ್ ಇಟ್ಟಿದ್ದಾರೆ, ತಾವು ಕೇವಲ ಪೋಸ್ಟ್ ಆಫೀಸ್ ಮುಖಾಂತರ ಮಾತ್ರ ತಾವು ಇಲ್ಲಿ ಪೇಮೆಂಟ್ ಅನ್ನ ಮಾಡೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ನೋಡ್ಬೋದು ಏನು ಸುಮಾರು 310 ಒಂದು ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಪ್ರತಿ ಒಂದು ಪೋಸ್ಟ್ ಗೆ 20 ಅಭ್ಯರ್ಥಿಗಳನ್ನ 20 ಕ್ಯಾಂಡಿಡೇಟ್ಸ್ ಗಳ ಒಂದು ಫಿಸಿಕಲ್ ಗೆ ಇಲ್ಲಿ ಒಂದು ಕಳಿಸ್ಕೊಡ್ತಾರೆ. ಓಕೆನಾ, ನಂತರ ಇಲ್ಲಿ ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಬಗ್ಗೆ ಮಾತಾಡಕ್ ಹೋದ್ರೆ, ಖಂಡಿತವಾಗಿ ನಿಮ್ಮ ಒಂದು SLC ಒಂದು ಆಧಾರದ ಮೇಲೆ ಒಂದು ಮೆರಿಟ್ ಲಿಸ್ಟ್ ನಡೆಯುತ್ತೆ. ಅದರಲ್ಲಿ ರಿಸರ್ವೇಷನ್ ಆಗಿರ್ಬೋದು ಮತ್ತು ಕ್ಯಾಟಗರಿ ಆಗಿರ್ಬೋದು, ಈ ಎರಡು ಒಂದು ಮೆಥಡ್ ಏನಿದೆ ಇದು ಒಂದು ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಆಗುವಂತಹ ಒಂದು ಸಾಧ್ಯತೆಗಳಿದಾವೆ. ಓಕೆನಾ, ಈ ಒಂದು ರಿಸರ್ವೇಷನ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಅಂದ್ರೆ ಸಪೋಸ್ ಮಾತಾಡಕ್ ಹೋದ್ರೆ ಒಂದು ಮಾಜಿ ಸೈನಿಕರ ಆಗಿರ್ಬೋದು, ನಂತರ ಒಂದು ಯೋಜನಾ ನಿರಾಶ್ರಿತರ ಆಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿಗಳು ಅಥವಾ ಒಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿದ್ರೆ, ಖಂಡಿತವಾಗಿ ತಾವು ಪ್ರತಿಯೊಬ್ಬರು ಒಂದು ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಮಾಡ್ಕೋಬೇಕಾಗಿರುವಂತದ್ದು. ಕಾರಣ ಏನಂದ್ರೆ, ಇಲ್ಲಿ ತಾವು ಒಳ್ಳೆಯ ಒಂದು ಏನೋ ಒಂದು ರಿಲ್ಯಾಕ್ಸೇಷನ್ಸ್ ಅನ್ನ ತಾವು ಪಡೆಯಬಹುದು. ಓಕೆನಾ, ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಖಂಡಿತವಾಗಿ ತಮಗೆ ಒಂದು ಒಳ್ಳೆಯ ಒಂದು ಅವಕಾಶಗಳನ್ನ ಇದು ಮಾಡಿಕೊಡುತ್ತೆ. ನಂತರ ಸರ್ಕಲ್ ವೈಸ್ ಒಂದು ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ, ಮೊದಲನೇದಾಗಿ ಬ್ಯಾಂಗ್ಳೂರ್ನಲ್ಲಿ 33 ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ 20 ಆಗಿರ್ಬೋದು, ಬಳ್ಳಾರಿ 20, ಚಾಮರಾಜನಗರ 32, ಇಲ್ಲಿ ಒಂದು ಚಿಕ್ಕಮಗಳೂರು 25, ಧಾರವಾಡ 7, ಹಾಸನ 20, ಕೆನರಾ 32, ಕೊಡಗು 16, ಕಲಬುರಗಿ 11, ಮಂಗಳೂರು 20, ಮೈಸೂರು 32 ಮತ್ತು ಶಿವಮೊಗ್ಗ 30. ಟೋಟಲ್ ಆಗಿ ಇಲ್ಲಿ 310 ಒಂದು ಹುದ್ದೆಗಳನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿರುತ್ತದೆ. ಓಕೆನಾ, ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಕೆಲವೊಂದು ಏನೋ ಒಂದು ಸರ್ಕಲ್ಗೆ ವಿಭಾಗಕ್ಕೆ ಅಪ್ಲೈ ಅನ್ನ ಮಾಡಿರ್ತೀರಿ. ಇಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಬಾರಿ ಎಷ್ಟು ಕಟ್ ಆಫ್ ನಿಲ್ಬಹುದು ಅಂದ್ರೆ, ಸ್ನೇಹಿತರೆ ಇಲ್ಲಿ ಪ್ರತಿ ಒಂದು ವಿಭಾಗಕ್ಕೆ ಬಹಳಷ್ಟು ಒಂದು ಕಟ್ ಆಫ್ ಅನ್ನ ನಿಲ್ಲುವಂತಹ ಒಂದು ಚಾನ್ಸಸ್ ಇದೆ. ಕಾರಣ ಏನಂದ್ರೆ, ಪ್ರತಿ ಒಂದು ಸರ್ಕಲ್ಗೂ ಒಂದು ಲಿಮಿಟೆಡ್ ಆಗಿರುವಂತಹ ಒಂದು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. 30, 20, 25 ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಕ್ಯಾಂಡಿಡೇಟ್ಗಳ ಒಂದು ಸಂಖ್ಯೆ ಜಾಸ್ತಿ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಕಾಂಪಿಟೇಷನ್ ಕೂಡ ಇಲ್ಲಿ ಬಹಳಷ್ಟು ಒಂದು ಬೆಳೆಯುತ್ತೆ. ಓಕೆನಾ, ನಾನು ಆಲ್ರೆಡಿ ಹೇಳಿದ್ದೀನಿ, ತಾವೇನಾದರೂ ಮಾಜಿ ಸೈನಿಕರಾಗಿರ್ಬೋದು, ಗ್ರಾಮೀಣ ಅಭ್ಯರ್ಥಿಗಳು, ಕನ್ನಡ
ಮಾಧ್ಯಮ ಒಂದು ಅಭ್ಯರ್ಥಿಗಳು ಮತ್ತು ಯೋಜನಾ ನಿರಾಶ್ರಿತರಾಗಿದ್ದರೆ ಖಂಡಿತವಾಗಿ ಇಲ್ಲಿ ತಾವು ರಿಸರ್ವೇಷನ್ ಅಲ್ಲಿ ತಾವು ಒಂದು ಒಳ್ಳೆಯ ಒಂದು ಅವಕಾಶವನ್ನು ತಾವು ಇಲ್ಲಿ ಪಡ್ಕೋಬಹುದು. ಕನ್ನಡಲಾಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಈ ಒಂದು ರಿಸರ್ವೇಷನ್ಗೆ ಸೇರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಒಂದು ಒಳ್ಳೆಯ ಒಂದು ಪೋಸ್ಟ್ ಅನ್ನ ತಾವು ಇಲ್ಲಿಂದ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಓಕೆನಾ, ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ಇಲ್ಲಿ ಫಿಸಿಕಲ್ ಆಗುತ್ತೆ, ನಂತರ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆದು ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ನ ಇಲ್ಲಿ ನಡೆಯುತ್ತೆ. ಇಲ್ಲಿ ಕಟ್ ಆಫ್ ಬಗ್ಗೆ ಮಾತಾಡಕ್ ಹೋದ್ರೆ ಈ ಬಾರಿ ಎಷ್ಟು ಕಟ್ ಆಫ್ ಇಲ್ಲಿ ನಿಲ್ಲುತ್ತೆ ಅಂದ್ರೆ, ಇಲ್ಲಿ ಜನರಲ್ ಗೆ ಹೇಳಬೇಕಾದ್ರೆ 92-95 ವರೆಗೂ ಇಲ್ಲಿ ಒಂದು ಕಟ್ ಆಫ್ ನಿಲ್ಲುತ್ತೆ. ನಂತರ ಓ ಬಿ ಸಿಗೆ 85-93 ವರೆಗೂ ಇಲ್ಲಿ ಒಂದು ಕಟ್ ಆಫ್ ನ ನಿಲ್ಲುವಂತಹ ಒಂದು ಚಾನ್ಸಸ್ ಇದೆ. ಎಸ್ ಸಿ ಒಂದು ಕ್ಯಾಟಗರಿಗೆ 84-91 ಅಷ್ಟು ಒಂದು ಕಟ್ ಆಫ್ ನಿಲ್ಲುವಂತಹ ಚಾನ್ಸಸ್ ಇದೆ. ಎಸ್ ಟಿಗೆ 86-93 ವರೆಗೂ ಇಲ್ಲಿ ಒಂದು ಕಟ್ ಆಫ್ ನ ನಿಲ್ಲುವಂತಹ ಒಂದು 100% ಚಾನ್ಸ್ ಇದೆ. ತಮ್ದೇನಾದ್ರೂ 80-85% ವರೆಗೂ ತಮ್ದೇನಾದ್ರೂ ಒಂದು ರಿಸಲ್ಟ್ಸ್ ಇದ್ರೆ ಖಂಡಿತವಾಗಿ ಈ ಒಂದು ಮೆರಿಟ್ ಲಿಸ್ಟ್ ಗಳಲ್ಲಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಆಗುವುದನ್ನ ತಾವು ಇಲ್ಲಿ ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಓಕೆನಾ ಸ್ನೇಹಿತರೆ, ಇಲ್ಲಿ ಒಂದು ಕಟ್ ಆಫ್ ನಿಮ್ಮ ಒಂದು ಹೈರ್ ಒಂದು ಡಿಪಾರ್ಟ್ಮೆಂಟ್ ವೈಸ್ ಆದರೂ ನಿಲ್ಲಬಹುದು. ಅಂದ್ರೆ ಒಂದು ಸರ್ಕಲ್ ವೈಸ್ ಯಾವ ಯಾವ ಒಂದು ವಿಭಾಗಕ್ಕೆ ಎಷ್ಟೆಷ್ಟು ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದರೆ ಅದರ ಪ್ರಕಾರ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಕಟ್ ಆಫ್ ನಿಲ್ಲುತ್ತೆ. ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಇನ್ನೂ ಅಪ್ಲೈ ಅನ್ನ ಮಾಡಿಲ್ಲ ಅಂದ್ರೆ, ಈ ತಿಂಗಳು 26ನೇ ತಾರೀಕು ಅಪ್ಲೈ ಮಾಡುವಂತಹ ಒಂದು ಡೇಟ್ ಅನೌನ್ಸ್ ಅನ್ನ ಮಾಡಿರ್ತಾರೆ. ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಎಂಬುದರ ಬಗ್ಗೆ ಕೂಡ ನಾನು ಸಂಪೂರ್ಣವಾಗಿರುವಂತಹ ವಿಡಿಯೋ ನಾನು ಅಪ್ಲೋಡ್ ಅನ್ನ ಮಾಡಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತೀನಿ. ಓಕೆನಾ ಸ್ನೇಹಿತರೆ, ಇಷ್ಟೇ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ನಿಮ್ಮ ಒಂದು ಕಟ್ ಆಫ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಆಗಿರುತ್ತೆ. ಓಕೆನಾ, ನೋಡಿ ಇದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ತಾವು ಮುಂದೇನೂ ಪಡಿಬೇಕು ಅಂದ್ರೆ ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಖಂಡಿತವಾಗಿ ಸಿಗೋಣ.